ನಾಳೆ ನಡೆಯುವ ಗಣರಾಜ್ಯೋತ್ಸವಕ್ಕೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಸೆಂಟ್ರಲ್ ವಿಸ್ತಾ ಆದ ಬಳಿಕ ಮೊದಲ ಬಾರಿಗೆ ನಡೆಯುವ ಕಾರ್ಯಕ್ರಮ ಇದಾಗಿದ್ದು ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ. ಹೀಗಾಗಿ ಕರ್ತವ್ಯ ಪಥ್ ಸುತ್ತಲೂ ಸಾಕಷ್ಟು ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಭದ್ರತೆ ಕುರಿತು ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ ಬನ್ನಿ. ನಾಳೆ ನಡೆಯಲಿರುವಂತಹ 74ನೇ ಗಣರಾಜ್ಯೋತ್ಸವಕ್ಕೆ ರಾಷ್ಟ್ರ ರಾಜಧಾನಿ ದೆಹಲಿ ಸಂಪೂರ್ಣವಾಗಿ ಸಿದ್ಧಗೊಂಡಿದೆ. ಜೊತೆಗೆ ಭದ್ರತೆಯು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಳಲಾಗಿದೆ. ಈ ಹಿಂದಿನ ರಾಜ್ಪಥ್ ಈಗಿನ ಕರ್ತವ್ಯ ಪಥ್ಗಾಗಿ ಬದಲಾವಣೆಯಾದ ಬಳಿಕ ಸಾಕಷ್ಟು ರೀತಿಯಾದಂತಹ ಒಂದು ವಿಶೇಷತೆಗಳಿಂದ ಈ ಬಾರಿಯ ಗಣರಾಜ್ಯೋತ್ಸವವನ್ನು ಕೂಡ ಆಚರಣೆ ಮಾಡಲಾಗ್ತಿದೆ. ಈ ಕಾರಣದಿಂದಾಗಿ ಹೆಚ್ಚಿನ ಭದ್ರತೆಯನ್ನು ಈ ಒಂದು ಪ್ರದೇಶದಲ್ಲಿ ತೆಗೆದುಕೊಳ್ಳಲಾಗಿದೆ. ಇಂಡಿಯಾ ಗೇಟ್ ಮತ್ತು ರಾಷ್ಟ್ರಪತಿ ಭವನದ ಮಧ್ಯಭಾಗದಲ್ಲಿ ಈಗ ನಾನಿದ್ದೇ ಇದ್ದೇನೆ. ಜೊತೆಗೆ VVIPಗಳು ಇಲ್ಲಿ ಬರುವಂಥದ್ದು, ಜೊತೆಗೆ ಪ್ರಧಾನ ಕಾರ್ಯಕ್ರಮ ನಡೆಯುವಂಥ ಈ ಒಂದು ಪ್ರದೇಶದಲ್ಲಿ ನಾನಿದ್ದೇನೆ. ಎಷ್ಟರ ಮಟ್ಟಿಗೆ ಇಲ್ಲಿ ಭದ್ರತೆ ಇದೆ ಅನ್ನೋ, ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಅವರಿಂದ ಕಲಿಬೇಕಾ, ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಅಂತ ನಾನು ತಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಯಾವುದೇ ರೀತಿಯಾದಂಥ ಖಾಸಗಿ ವಾಹನಗಳು ಬಂದರೆ ಆ ಎಲ್ಲ ವಾಹನಗಳನ್ನು ಕೂಡ ಪರಿಶೀಲನೆ ಮಾಡಿ ನಂತರ ಒಳಗಡೆ ಬಿಡುವಂತಹ ಕೆಲಸಕ್ಕೂ ಕೂಡ ಇಲ್ಲಿನಂತಹ ಭದ್ರತಾ ಸಿಬ್ಬಂದಿಗಳು ನಿರತರಾಗಿದ್ದಾರೆ. ದೆಹಲಿಯ ಸುಮಾರು 9,000 ಹೆಚ್ಚು ಪೊಲೀಸರು, ಜೊತೆಗೆ ಕೇಂದ್ರ ಮೀಸಲು ಪಡೆಯ ಮುಖ್ಯವಾಗಿ ಬಾರ್ಡರ್ ಸೇನೆ ಇರ್ಬೋದು, ಜೊತೆಗೆ CASF, CRPF ಹಾಗೂ BSF ಹಾಗೂ NSG, ಹೀಗೆ ನಾನಾ ರೀತಿಯಾದಂತಹ ಕೇಂದ್ರ ಮೀಸಲು ಪಡೆಗಳೆಲ್ಲವೂ ಕೂಡ ಈ ಬಾರಿಯ ಈ ಒಂದು ಗಣರಾಜ್ಯೋತ್ಸವಕ್ಕೆ ಭದ್ರತೆಯನ್ನು ಕೂಡ ನೀಡ್ತಾ ಇರುವಂಥದ್ದಿನಲ್ಲಿ ಗಮನಿಸಬೇಕಾಗುತ್ತೆ. ಜೊತೆಗೆ ತಾವು ಗಮನಿಸ್ತಾ ಇರ್ಬೋದು ಇಲ್ಲಿರುವಂತಹ ಕೇಂದ್ರ ಮೀಸಲು ಪಡೆಯ ಸಿಬ್ಬಂದಿಗಳು ಎಷ್ಟರ ಮಟ್ಟಿಗೆ ಸಿದ್ಧಗೊಂಡಿದ್ದಾರೆ ಅನ್ನುವಂಥದ್ದು, ಅಂದರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯಬಾರ್ದು. ಜೊತೆಗೆ ಈ ಬಾರಿಯ ವಿಶೇಷತೆಯಲ್ಲಿ ಮುಖ್ಯವಾಗಿ ಭಾರತದಲ್ಲಿ ತಯಾರುಗೊಂಡಿರುವಂತಹ ಸಶಸ್ತ್ರಗಳ ಏನು ಉಪಯೋಗವನ್ನು ಕೂಡ ಈ ಬಾರಿಯಲ್ಲಿ ಮಾಡೋದಕ್ಕೆ ಒಂದು ಕಾರ್ಯಕ್ರಮದಲ್ಲಿ ಉಪಯೋಗಿಸೋದಕ್ಕೂ ಕೂಡ ಮುಂದಾಗಿದೆ. ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಡಿಯಲ್ಲಿ ಸಶಸ್ತ್ರಗಳನ್ನು ಕೂಡ ಇಲ್ಲಿ ತಯಾರು ಮಾಡಲಾಗಿರೋ ಅನ್ನೋದು ಒಂದು ಸ್ಪಷ್ಟ. ಮತ್ತೊಂದು ಕಡೆ ಅತಿ ಹೆಚ್ಚು ಭದ್ರತೆಗಳಲ್ಲಿ ಗಮನಿಸಬಹುದು, ಸುಮಾರು 80-100 ಮೀಟರ್ಗೆ ಒಂದು CC ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಲಾಗಿದೆ. ಸುಮಾರು 250 ಹೆಚ್ಚು CC ಕ್ಯಾಮ್ರಾಗಳನ್ನು ಈ ಒಂದು 3.5 ಕಿಲೋಮೀಟರ್ನ ಮಧ್ಯಭಾಗದಲ್ಲಿ ಕಾರ್ಯಕ್ರಮ ನಡೆಯುವಂತಹ ಎಡ ಮತ್ತು ಬಲಭಾಗದ ಎರಡೂ ಇಕ್ಕೆಲಗಳಲ್ಲಿ ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟ. ಯಾವುದೇ ರೀತಿಯಾದಂತಹ ಡ್ರೋನ್ ಹಾರಾಟಕ್ಕೂ ಕೂಡ ಇಲ್ಲಿ ಅವಕಾಶಗಳಿಲ್ಲ. ಅತಿ ಸೂಕ್ಷ್ಮವಾದಂಥ ಪ್ರದೇಶವಾಗಿರೋದ್ರಿಂದ ಹೆಚ್ಚಿನ ಭದ್ರತೆಗಳನ್ನು ಕೂಡ ಇಲ್ಲಿ ತೆಗೆದುಕೊಳ್ಳೋದಕ್ಕೆ ಈ ಬಾರಿ ಮುಂದಾಗಿರುವಂಥದ್ದು. ಇನ್ನೂ ವಿಶೇಷವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಯಾಕಂತ ಹೇಳಿದ್ರೆ, ಈ ಬಾರಿ ಸೆಂಟ್ರಲ್ ವಿಸ್ತಾವಾಗಿ ಪರಿವರ್ತನೆಗೊಂಡ ಬಳಿಕ ಮೊದಲ ಬಾರಿ ನಡೆಯುತ್ತಿರುವಂತಹ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಪೌರ ಕಾರ್ಮಿಕರು ಕೂಡ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಯಾವುದೇ ರೀತಿಯಾದಂತಹ ಅವಘಡಗಳು ಅಥವಾ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಿಂದಾಗಿ, ಜೊತೆಗೆ ಈ ಹಿಂದೆ 2-3 ದಿನಗಳಿಂದಲೂ ಕೂಡ ಕೇಂದ್ರ ಗುಪ್ತಚರ ಇಲಾಖೆ ಒಂದು ಮಾಹಿತಿಯನ್ನು ರವಾನೆಯನ್ನು ಮಾಡಿತ್ತು ಗೃಹ ಇಲಾಖೆಗೆ. ಉಗ್ರರ ಉಪಟಳಗಳು ಸಹಜವಾಗಿ ಇರುತ್ತೆ, ಅತಿ ಹೆಚ್ಚಿನ ಭದ್ರತೆಗಳನ್ನು ತೆಗೆದುಕೊಳ್ಬೇಕು ಅನ್ನೋಂಥ ಒಂದು ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ಕೊಟ್ಟಿತ್ತು. ಆ ನಿಟ್ಟಿನಿಂದಾಗಿಯೇ ಇಲ್ಲಿ ಸುಮಾರು 7 ಸುತ್ತಿನ ಭದ್ರತೆಯನ್ನು ದೆಹಲಿ ಪೊಲೀಸರು ಹಾಗೂ ಕೇಂದ್ರ ಮೀಸಲು ಪಡೆಯ ತುಕಡಿಗಳು ಈಗಾಗಲೇ ತೆಗೆದುಕೊಂಡಿರುವಂಥದ್ದು. ನವದೆಹಲಿಯಿಂದ ಪವನ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ TV. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಅವರಿಂದ ಕಲಿಬೇಕಾ, ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.